ಒಂದು ನಾನು ಈ ಟೀಮ್ನ ಕಂಗ್ರ್ಯಾಚುಲೇಟ್ ಮಾಡಲೇಬೇಕು, ಯಾಕಂದರೆ ಅವರು ಆನ್ ಗ್ರೌಂಡ್ ಪ್ರಮೋಷನ್ ನೋಡ್ತಾ ಇದ್ದೆ. ಇದು ಯಾವುದೋ ನೀನಾಸಂ ತಿರುಗಾಟದ ಥರ ಊರೂರಿಗೆ ಎಲ್ಲ ಹೋಗಿ ಹೋಗಿ ಅದಕ್ಕೆ ಒಂದು ತುಂಬ ಅದೊಂದು ಪರಿಶ್ರಮ, ಅದಕ್ಕೊಂದು ಕಮಿಟ್ಮೆಂಟು. ಆ ಇಡೀ ಟೀಮ್ನ ಅದಕ್ಕೆ ಕಂಗ್ರ್ಯಾಚುಲೇಟ್ ಮಾಡಲೇಬೇಕು. ಮತ್ತು ಅಲ್ಲಿ ನವೀನ ಇಲ್ಲಿ ಮಾತಾಡ್ತಿರ್ಬೇಕಾದ್ರೆ, ನವೀನ ಸ್ಟೇಜ್ ಮೇಲೆ ಬಾ ಪ್ಲೀಸ್. ನವೀನ ಇಲ್ಲಿ ಮಾತಾಡ್ತಿರ್ಬೇಕಾದ್ರೆ ಹಿಂದ್ಗಡೆಯಿಂದ ಉತ್ತರ ಕರ್ನಾಟಕದ ಹುಲಿ ಅಂತ ಕೂಗ್ತಾ ಇದ್ರು. ಆ ಹುಲಿ ಯಾವಾಗಲೂ ಗರ್ಜಿಸ್ತಾ ಇರಲಿ. ಆ ಹುಲಿ ಗರ್ಜಿಸ್ಬೇಕು ಅಂದರೆ ನೀವೇನು ಮಾಡಬೇಕು ಅಂದರೆ ಬಂದು ನೀವೆಲ್ಲ ಬಂದು ಸಿನಿಮಾ ನೋಡಬೇಕು. ಅದೊಂದು ತುಂಬ ಒಂದು ಅದೊಂದು ವ್ಯಾಕ್ಯೂಮ್ ಇತ್ತು, ನಿರ್ವಾತ ಅಂದರೆ ಉತ್ತರ ಕರ್ನಾಟಕದ ಸ್ಕ್ರಿಪ್ಟ್ಗಳು ಅಥವಾ ಉತ್ತರ ಕರ್ನಾಟಕದ ಸಿನಿಮಾಗಳು ಬರ್ತಾ ಇಲ್ಲ ಅನ್ನೋದೊಂದು. ಅದು ಈ ಸಿನಿಮಾ ಮೂಲಕ, ಐ ಮೀನ್ ಈ ಸಿನಿಮಾ ಯಾಕೆ ಗೆಲ್ಲಬೇಕು ಅಂತಂದರೆ, ಆ ಥರ ಉತ್ತರ ಕರ್ನಾಟಕದ ಭಾಗದ ಕತೆ ಮಾಡ್ಕೊಂಡಿರೋ ಇನ್ನೊಂದಷ್ಟು ಕತೆಗಾರರಿಗೆ ಈ ಸಿನಿಮಾ ಗೆಲುವು ಸ್ಫೂರ್ತಿಯಾಗಬೇಕು. ಸೊ ಅದಕ್ಕಾಗಿ ಈ ಸಿನಿಮಾ ಗೆಲ್ಲಬೇಕು. ಮತ್ತು KGF ಮಾತಾಯಿ ಕೂಡ ಇಲ್ಲೇ ಇದ್ದಾರೆ ನೋಡಿ, ಅವ್ರದ್ದು ಮೊದಲನೇ ಅವ್ರ ಸೀರಿಯಲ್ ಮಾಡಿದ್ದು ಮಹಾದೇವಿ ಅಂತ. ಇವರು KGF ಅಲ್ಲಿ ಮಹಾತಾಯಿ, ಆ ತಾಯಿ ಆಶೀರ್ವಾದ ಕೂಡ ಈ ಸಿನಿಮಾಗಿದೆ. ಮತ್ತು ಇಡೀ ಸಿನಿಮಾ ತಂಡಕ್ಕೆ ಅಂದರೆ ಇಡೀ ನಾನು ಮಾತಾಡ್ತಾ ನೋಡ್ತಾ ಇದ್ದೆ, ಎಲ್ಲರೂ ಒಂದು ಕುಟುಂಬ ಆಗಿಬಿಟ್ಟಿದ್ದಾರೆ ಇಡೀ ತಂಡ. ಸೊ ಇದೇ ಈ ಎಲ್ಲ ಸಿನಿಮಾದ ಗೆಲುವು ಅದು, ಆ ಒಂದು ಪ್ರೀತಿ ಮಮತೆ ಇಡೀ ತಂಡದಲ್ಲಿ. ಇಡೀ ಸಿನಿಮಾ ತಂಡಕ್ಕೆ ಒಳ್ಳೆಯದಾಗಲಿ. ಮತ್ತು ಟೈಮ್ ಆಗ್ತಿದೆ, ಸತೀಶ್ ಅವರು ಸಂಜೆ ಆದರೆ ಬೇಗ ಹೋಗೋಣ ಬೇಗ ಹೋಗೋಣ ಅಂತ ಹೇಳ್ತಿರ್ತಾರೆ. ಸೊ ಸಂಜೆ ಯಾರು ಬೇಗ ಹೋಗ್ತಾರೆ ಯಾರು ಹೋಗಲ್ಲ ಅಂತ ಎಲ್ಲರೂ ಗೊತ್ತಿಲ್ಲ ಕುಂತಿರೋರ್ಗೆ, ಯಾರ ಕೇಳ್ರಪ್ಪ ಯಾರು ಹೋಗ್ತಾರೆ ಬೇಗ ಕೈ ಎತ್ತರಪ್ಪ, ಯಾರು ಹೋಗ್ತಾರೆ ಬೇಗ ಫಸ್ಟು, ನಮ್ಮ 4 ಜನರಲ್ಲಿ ಯಾರು ಹೋಗ್ತಾರೆ ಫಸ್ಟು, ಸಂಜೆ ಆಗ್ತಿದ್ದಂಗೆ ಯಾರೋ ಡಾಕ್ಟರ್ ಸಿರಪ್ ಕುಡಿತಾರೆ ಅಷ್ಟೇ, ಓಕೆ ಸರಿನಾ, ಡಾಕ್ಟರ್ ಇಂಜೆಕ್ಷನ್ ಹುಡ್ಕೊಂಡು ಹೊರಟ್ಬಿಡ್ತಾರೆ. ಮತ್ತು ನಾನು ಒಂದ್ಸತಿ ಅದು ಯಾವುದೊಂದು ಸಿನಿಮಾ ನೋಡ್ಕೊಂಬಂದು ಒಂದಿನ ಫೋನ್ ಮಾಡಿದ್ದೆ ಅವನಿಗೊಂದು ರಾತ್ರಿ, ಓ ಮಗ ನೀನು ಏನೋ ಮಾಡ್ತಾ ಇದೀಯಾ, ನೀನು ಒಳ್ಳೆ ಆ್ಯಕ್ಷನ್ ಸಿನಿಮಾ ಮಾಡ್ಬೇಕು ಕಣೋ, ಕಾಮಿಡಿ ಕಾಮಿಡಿ ನಾನು ಮಾಡ್ಕೋತೀನಿ, ನೀನು ಆ್ಯಕ್ಷನ್ ಸಿನಿಮಾ ಮಾಡು, ನಿಂಗೆ ಒಳ್ಳೆ ಫೀಚರ್ಸ್ ಇದೆ ಅದು ಅಂತ. ಸೊ ಬಹುಶಃ ಈ ಅದೆಲ್ಲದಕ್ಕೂ ಉತ್ತರ ಈ ಸಿನಿಮಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಎದುರು ಕಾಯ್ತಾ ಇದ್ದೀನಿ ಈ ಸಿನಿಮಾಕ್ಕೆ. ಓವರ್ 2.